ಸತ್ತ ಹೆಣ್ಣು ಜೊತೆಗೂ ಕೂಡ ಸೆಕ್ಸ್ ಮಾಡುವಂತಹ ಗಂಡಸರು ನಾವು ನೋಡಿದೀವಿ. ನಾವು ಯಾವ ಜಾಗದಾಗೂ ಹುಡುಗಿ ಸೇಫ್ ಅಲ್ಲ. ಒಂದು ಸೇಫ್ ಅಂದ್ರೆ ಒಂದು ತಾಯಿ ಗರ್ಭದಲ್ಲಿ ಇನ್ನೊಂದು ಅವಳು ಸತ್ತ ಮೇಲೆ ಉಳ್ತಾರಲ್ಲ ಆ ಜಾಗದಲ್ಲಿ ಸೇಫ್, ಆ ಜಾಗದಲ್ಲೂ ಸೇಫ್ ಇಲ್ಲ. ಕೆಳ ದರ್ಜೆ, ಎರಡನೇ ದರ್ಜೆ, ಮೊಳಕಾಲು ಕೆಳಗೆ ಬುದ್ಧಿ ಅನ್ನೋ ಥಿಂಕಿಂಗು ಇವತ್ತಿಗೂ ಸಮಾಜದಲ್ಲಿದೆ ಸರ್. ಅದನ್ನ ಫೈಟ್ ನಾವು ಮಾಡಲೇಬೇಕು. ಹೆಣ್ಮಕ್ಳು ಅಂದ್ರೆ ಏನು ಓದೋದು, ಎಷ್ಟು ಓದಿಸಿದ್ರು ಅಷ್ಟೇ, ಗಂಡನ ಮನೆ ಇದು ಮಾತ್ರ ಫಿಕ್ಸ್. ಮಹಿಳೆಯರ ಸಮಸ್ಯೆ ಇವತ್ತಿದೆ ಅಥವಾ ನೆನ್ನೆ ಇತ್ತು ನಾಳೆ ಇರಲ್ಲ ಅಥವಾ ನೆನ್ನೆ ಇರಲಿಲ್ಲ ಅಂತ ಇಲ್ವೇ ಇಲ್ಲ. ತಾಯಿತನ ಇಲ್ಲ ಅಂದರೆ ಗಂಡು ಇಲ್ವೇ ಇಲ್ಲ, ಹೆಣ್ಣು ಇಲ್ವೇ ಇಲ್ಲ. ಮೊದಲೆಲ್ಲ ಹೆಣ್ಮಕ್ಳು ಮನೆಯಲ್ಲೇ ಇರ್ತಿದ್ರು, ಮನೆಯಲ್ಲಿ ಲಾಲನೆ ಪಾಲನೆ ಮಾಡಿಕೊಂಡು ಕುಟುಂಬನ ನಿರ್ವಹಣೆ ಮಾಡೋದೇ ಹೆಣ್ಮಕ್ಳ ಜವಾಬ್ದಾರಿಯಾಗಿತ್ತು. ಬಟ್ ಇವತ್ತು ಅದಷ್ಟಕ್ಕೆ ಸಾಕಾಗಿಲ್ಲ. ಹೆಣ್ಮಕ್ಳು ಹೊರಗಡೆನೂ ಬಂದು ಇವನ್ ಒಂದು ಬಸ್ ಓಡಿಸೋದ್ರಿಂದ ಹಿಡ್ಕೊಂಡು, ಆಟೋ ಚಾಲನೆ ಮಾಡೋದ್ರಿಂದ ಹಿಡ್ಕೊಂಡು, ವಿಮಾನ ನಡೆಸೋದ್ರ ತನಕನೂ ಇವತ್ತು ಹೆಣ್ಮಕ್ಳು ಎಲ್ಲ ಫೀಲ್ಡಲ್ಲಿ ಇದ್ದಾರೆ. ದೋ ದೇ ಆರ್ ಇನ್ ಅಂದರೆ ದೇ ಆರ್ ಪ್ರೂವ್ಡ್ ದೇರ್ ಕೆಪಾಸಿಟಿ, ಅವ್ರು ಮಾಡಿದ್ರು ಕೂಡ ಅವರನ್ನು ನೋಡುವಂತಹ ಧೋರಣೆ ಇವತ್ತು ನಮ್ಮಲ್ಲಿ ಸಮಾಜದಲ್ಲಿ ಬದಲಾಗಿಲ್ಲ. ಹೆಣ್ಮಗಳೇ ಅಂತ ನೋಡ್ತಾರೆ, ಮೇಲಿನ ಸ್ತರಕ್ಕೆ ಬರಲಿಕ್ಕೆ ಅಥವಾ ಮುಖ್ಯವಾದ ಒಂದು ಸೀಟಲ್ಲಿ ಕೂಡಲಿಕ್ಕೆ ಹೆಣ್ಮಕ್ಳಿಗೆ ಬಿಡೋದಿಲ್ಲ, ಯಾರೂ ಕೂಡ ಬಿಡೋದಿಲ್ಲ. ಅಂದರೆ ಆ ಧೋರಣೆ ಇದೆಲ್ಲ, ಹೆಣ್ಮಕ್ಳು ಬರಬಾರ್ದು, ಹೆಣ್ಮಕ್ಳು ಯಾವತ್ತಿದ್ರು ಕೆಳ ದರ್ಜೆ, ಎರಡನೇ ದರ್ಜೆ, ಮೊಳಕಾಲು ಕೆಳಗೆ ಬುದ್ಧಿ ಅನ್ನೋ ಥಿಂಕಿಂಗು ಇವತ್ತಿಗೂ ಸಮಾಜದಲ್ಲಿದೆ ಸರ್. ಅದನ್ನು ಫೈಟ್ ನಾವು ಮಾಡಲೇಬೇಕು. ಯಾಕಂದರೆ ಸಮಾಜದಲ್ಲಿ ಸಂವಿಧಾನ ನಮಗೆ ಒಂದು ತಳಪಾಯ ಅಡಿಪಾಯ ಹಾಕಿಕೊಟ್ಟಿದೆ. ಆ ಸಂವಿಧಾನದಲ್ಲಿ ನಾವು ಗಂಡು ಹೆಣ್ಣು ಭೇದ ಭಾವ ಅಲ್ಲಿ ಮಾಡಿಲ್ಲ. ಸೊ ಸಮಾಜದಲ್ಲೂ ಸೊಸೈಟಿ ಒಳಗೆ ಗಂಡು ಹೆಣ್ಣು ಇಲ್ಲದೆ ಸಮಾಜ ಅಭಿವೃದ್ಧಿ ಆಗೋದಿಲ್ಲ. ನೀವು ಗಂಡು ಮಕ್ಕಳಿಗೊಂದು ಹೆಣ್ಮಕ್ಳಿಗೊಂದು ಮಾಡೋಕ್ಕಾಗಲ್ಲ. ಸಮಾನವಾಗಿ ಕಾಣಬೇಕು, ಸಮಾನವಾಗಿ ಕಾಣುವಂಥ ಮನಸ್ಸುಗಳು ಬೆಳಿಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಹೋರಾಟ ಅವಶ್ಯಕತೆ ಇದೆ. ಇವತ್ತು ಆ ಮನಸ್ಸು ಇಲ್ಲದೆ ಇರೋದಕ್ಕೇ ನಮ್ಮ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದಂಥ ಹೋರಾಟಗಳು ಇವತ್ತಿಗೆ ಬಹಳ ಅತ್ಯವಶ್ಯಕ. ಇವತ್ತು ತಂದಿನೇ ಒಂದು ಸಣ್ಣ ಮಗುನ ಮೇಲೆ ರೇಪ್ ಮಾಡುವಂಥದ್ದು ನೋಡ್ತೀವಿ ನಾವು. ಗಂಡ ಹೀಗೆ ತಂದೆ ಕಾಕ ಅಣ್ಣ ತಮ್ಮ ಎಲ್ಲರೂ ಕೂಡ ಒಂದು ತಾಯಿ ಮೇಲೆ ರೇಪ್ ಮಾಡುವಂತಹ ಜಾಗದೊಳಗೆ ಇಂಥ ದೇಶದಾಗ ನಾವು ಬದುಕ್ಲತ್ತೀವಿ ಅಂದ್ರೆ ಅದು ತುಂಬ ನಾಚಿಕೆಯಾದ ಸಂಗತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ ಜಾಗದಾಗೂ ಹುಡುಗಿ ಸೇಫ್ ಅಲ್ಲ. ಒಂದು ಸೇಫ್ ಅಂದರೆ ಒಂದು ತಾಯಿ ಗರ್ಭದಲ್ಲಿ ಇನ್ನೊಂದು ಅವಳು ಸತ್ತ ಮೇಲೆ ಉಳ್ತಾರಲ್ಲ ಆ ಜಾಗದಲ್ಲಿ ಸೇಫ್, ಆ ಜಾಗದಲ್ಲೂ ಸೇಫ್ ಇಲ್ಲ. ಸತ್ತ ಹೆಣ್ಣು ಜೊತೆಗೂ ಕೂಡ ಸೆಕ್ಸ್ ಮಾಡುವಂತಹ ಗಂಡಸರು ನಾವು ನೋಡಿದ್ದೀವಿ. ನಾವು ಅದು ರಿಪೋರ್ಟ್ ಕೂಡ ಆಗಿದೆ, ಅಂಥ ಗಂಡಸರನ್ನು ನಾವು ನೋಡಿದ್ದೀವಿ. ಪ್ರತಿಯೊಂದು ಕಡೆಗೆ ಹೇಳ್ತಾರೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ, ಅದು ಅಲ್ಲ, ತಪ್ಪದು. ಹೆಣ್ಣಿಗೆ ಹೆಣ್ಣು ಶತ್ರು ಅಲ್ಲ. ಈ ಗಂಡು ಮಕ್ಕಳ ಆಳ್ವಿಕೆ ಅನ್ನೋಂಥದ್ದು, ಈ ಗಂಡು ಮಕ್ಕಳ ಅಧಿಕಾರ ಅನ್ನೋಂಥದ್ದನ್ನು ಹೆಣ್ಮಕ್ಕಳು ಮುಖಾಂತರವಾಗಿ ಅದನ್ನು ಏನಂತಾರೆ ಪ್ರಾಕ್ಟಿಕಲ್ಗೆ ತರೋಗ್ಬರ್ತಾರೆ. ಇದನ್ನೆಲ್ಲ ನಿಲ್ಲಬೇಕು ಅಂದರೆ ಫಸ್ಟ್ ಹೆಣ್ಮಕ್ಕಳು ಶಿಕ್ಷಿತರಾಗಬೇಕು. ಮತ್ತು ಗಂಡ್ಸು ಮಕ್ಕಳಿಗೆ ಯಾವ ಶಿಕ್ಷೆ ಆಗ್ತದಲ್ಲ ಸಡನ್ ಆಗಿಸಿಂದ ನಾವು ರಿಯಾಕ್ಟ್ ಅಲ್ಲಿ ಅವಾಜ್ ಮಾಡಬೇಕು. ಅವಾಜ್ ಮಾಡಲಿಲ್ಲ ಅಂದ್ರೆ ಅದನ್ನು ಹಾಗೆ ಸಹಿಸ್ಕೊಂಡು ಹೋಗ್ತೀವಿ. ಯಾರು ಶೋಷಣೆ ಮಾಡ್ತಾರಲ್ಲ, ಶೋಷಣೆ ಮಾಡೋರ್ಕಿಂತ ಅದನ್ನು ಸಹಿಸ್ಕೊಂಡು ಹೋಗ್ತಾರೋಡ ಅದೇ ದೊಡ್ಡ ಅಪರಾಧ ಅಂತ ಬಾಬಾ ಅವ್ರು ಹೇಳ್ತಾರೆ. ಬಹುಶಃ ಈ ಕಾಲಘಟ್ಟದಲ್ಲಿ ಇವಾಗ ಸವಾಲು ಅಂತ ಇಲ್ಲ, ಮಹಿಳೆ ಯಾವತ್ತಿಂದ ಭೂಮಿ ಮೇಲೆ ಇದ್ದಾಳೆ ಅವತ್ತಿಂದನೂ ಸವಾಲುಗಳನ್ನು ಸಮಸ್ಯೆಗಳನ್ನು ಎದುರಿಸ್ತಾನೇ ಬಂದಿದ್ದಾಳೆ. ಜೊತೆಗೆ ಅದನ್ನು ಎದುರಿಸ್ತಾ ಗಟ್ಟಿಗೊಳ್ತಾನೂ ಹೋಗ್ತಾ ಇದ್ದಾಳೆ. ಸೊ ಹಾಗಾಗಿ ಮಹಿಳೆಯರ ಸಮಸ್ಯೆ ಇವತ್ತಿದೆ ಅಥವಾ ನೆನ್ನೆ ಇತ್ತು ನಾಳೆ ಇದೆ ನಾಳೆ ಇರಲ್ಲ ಅಥವಾ ನೆನ್ನೆ ಇರಲಿಲ್ಲ ಅಂತ ಇಲ್ಲವೇ ಇಲ್ಲ. ನನ್ನ ಅಜ್ಜಿ ಕಾಲದಲ್ಲಿತ್ತು, ನನ್ನ ಅಮ್ಮನ ಕಾಲದಲ್ಲಿತ್ತು, ನನ್ನ ಕಾಲದಲ್ಲಿದೆ, ನನ್ನ ಮಗಳ ಕಾಲ ಇರುತ್ತೆ ಅಂದರೆ ಇನ್ನೂ ಜನ್ರೇಷನಲ್ಲಿ ಇದ್ದೇ ಇರುತ್ತೆ. ಸೊ ಯಾಕೆ ಅಂದರೆ ಸ್ವಲ್ಪ ಮಟ್ಟಿನ ಬದಲಾವಣೆಗಳು ಆಗ್ತಾ ಇರಬಹುದು. ಅಂದರೆ ಎಜುಕೇಷನಲ್ಲಿ ಇವಾಗ ಮುಂಚೆ ನಮ್ಮ ಅಮ್ಮ ಅಷ್ಟು ಓದೋಕ್ಕಾಗಲಿಲ್ಲ, ಮೇ ಬಿ ನಾನು ಓದಿರಬಹುದು, ನೆಕ್ಸ್ಟ್ ನನ್ನ ಮಗಳು ಬೇರೆ ಥರ ಓದ್ಬೋದು, ಅದು ಹಿಂಗೆ ನಿಂತ್ಕೊಂಡು ಮಾತಾಡೋಂಗಾಗಿರ್ಬಹುದು, ಅವೆಲ್ಲವೂ ಮೇಲ್ನೋಟಕ್ಕೆ ಬದಲಾವಣೆ ಆಗ್ತಾ ಹೋಗ್ತಾ ಇದ್ರು ಮೂಲದಲ್ಲಿ ಏನಿದೆ ತಳಭಾಗದಲ್ಲಿ ಏನಿದೆ ಅದು ಇನ್ನೂ ಹಾಗೇನೆ ಇದೆ. ಸೊ ಅದನ್ನು ನಾವು ಬದಲಾವಣೆ ಆಗದ ಹೊರತು ನಾವು ಇದರಲ್ಲಿ ಏನೋ ಒಂದು ಬದಲಾವಣೆ ಮಾಡೋಕ್ಕೆ ಹೋಗ್ತೀವಿ ಸಮಾಜದಲ್ಲಿ ಬದಲಾವಣೆ ಆಗುತ್ತೆ, ಖಂಡಿತ ಅದು ಸಾಧ್ಯ ಇಲ್ಲ. ಇವತ್ತೂ ನಾವು ಪುರುಷ ಪ್ರಧಾನದ ಅಡಿಯಲ್ಲೇ ಎಲ್ಲವನ್ನು ಯೋಚನೆ ಮಾಡೋಕ್ಕೆ ಹೋಗ್ತಾ ಇದ್ದೇವೆ. ನಾವು ಎಷ್ಟೊಂದು ಏನೇನೋ ಹಿಂಗಾಗಬೇಕು, ಈ ಥರ ಇರಬೇಕು, ಇದು ಮಹಿಳಾ ಪ್ರಧಾನ ಇಷ್ಟು ಮಾತಾಡ್ತೀವಿ, ಇದೆಲ್ಲ ಆಗುತ್ತೆ. ಆದ್ರೂ ಕೂಡ ನೀವು ಮೂಲ ಹುಡುಕೊಂಡು ಹೋದಾಗ ಅಲ್ಲಿ ಇನ್ನೂ ಏನು ನಾವು ಗಂಡು ಅಂತ ಹೇಳ್ತಾ ಇದ್ದೀವಿ ಅದಿನ್ನೂ ಗಟ್ಟಿಯಾಗೇ ಇದೆ. ಅಂದರೆ ನಾವು ಗಂಡು ಮೇಲೆ ಹೆಣ್ಣು ನಾವಿರು ಸಮಾನವಾಗಿ ಹೋಗೋಣ ಅಂತಲೇ ನಾವು ಹೇಳ್ತಾ ಇರೋದು. ಸೊ ಅಂಥ ನಿಟ್ಟಿನಲ್ಲಿ ಇನ್ನೂ ಒಂದಷ್ಟು ಆಗಲೇಬೇಕಾಗಿದೆ, ಈ ಥರದ್ದು ಇನ್ನೂ ಆಗಲಿ, ಇನ್ನೂ ಮುಂದಕ್ಕೆ ಆಗಲಿ ಅನ್ನೋದು ನಮ್ಮ ಆಶಯ. ಆದರೆ ಅಂತಹ ಒಂದು ಸಮಾಜವನ್ನು ಕಟ್ಟೋದಕ್ಕೆ ಈಗಿನ ಜನ್ರೇಷನ್ ಏನಿದೆ, ನಾವೆಲ್ಲ ಏನಿದೆ, ನಾವೆಲ್ಲರೂ ಪ್ರಯತ್ನ ಪಟ್ಟರೆ
ಆಗಬಹುದು ಅನ್ನೋದು ನನ್ನ ಯೋಚನೆ. ತಾಯಿತನ ಇಲ್ಲ ಅಂದರೆ ಗಂಡು ಇಲ್ಲವೇ ಇಲ್ಲ, ಹೆಣ್ಣು ಇಲ್ಲವೇ ಇಲ್ಲ. ಹೆಣ್ಣಿಂದಲೇ ಯಾವತ್ತೂ ಅದು ನಮ್ಮ ಇವತ್ತೇನು ಇದರಲ್ಲಿ ನಾವು ಪ್ರಪಂಚದಲ್ಲಿ ಇದ್ದೀವಿ, ಹುಟ್ಟಿದ್ದೀವಿ, ಬೆಳೆದಿದ್ದೀವಿ ಅಂದರೆ ಪ್ರತಿಯೊಂದು ಹೆಣ್ಣಿನಿಂದಲೇ. ಆದ್ದರಿಂದ ನಾವು ಮನೆಯಲ್ಲಿರೋಂಥ ದೃಷ್ಟಿಕೋನನೂ ಒಂದೇ ಇರಬೇಕು, ಹೊರಗಡೆ ಇರೋವಂಥ ದೃಷ್ಟಿಕೋನನೂ ಒಂದೇ ಇರಬೇಕು. ಯಾವತ್ತೂ ಒಬ್ಬ ಹೆಣ್ಣು ಮಗಳು ಅಕ್ಕ ಆಗಿರ್ತಾಳೆ, ಮಗಳಾಗಿರ್ತಾಳೆ, ತಾಯಿ ಆಗಿರ್ತಾಳೆ, ಅತ್ತೆ ಆಗಿರ್ತಾಳೆ, ಚಿಗಮ್ಮ ಆಗಿರ್ತಾಳೆ, ದೊಡ್ಡಮ್ಮ ಆಗಿರ್ತಾಳೆ, ಪ್ರತಿಯೊಂದು ಇವತ್ತು ಹೆಣ್ಮಗಳು ವಾರ್ಗಿತ್ತಿ ಆಗಿರ್ತಾಳೆ. ಅವ್ರ ಮನೆಗೆ ಅವಳು ಹೋದಾಗ ನಾದಿನಿ ಆಗ್ತಾಳೆ, ಅವ್ರ ಮನೆಯಿಂದ ಇವ್ರ ಮನೆಗೆ ಬಂದಾಗ ನಾದಿನಿ ಆಗ್ತಾಳೆ, ಅತ್ತಿಗೆ ಆಗ್ತಾಳೆ, ಪ್ರತಿ ಒಂದರಲ್ಲೂ ಹೆಣ್ಣು ಇದ್ದಾಳೆ. ಅದನ್ನು ನಾವು ಯಾವತ್ತೇ ದೌರ್ಜನ್ಯದ ಬಗ್ಗೆ ಒಂದೇ ಮಾತು ಹೇಳ್ತಾ ಇರೋದು, ನಾವು ಯಾವತ್ತು ಬೇರೆ ರೀತಿಯಲ್ಲಿ ಹೆಣ್ಣು ಮಗಳನ್ನ ನೋಡಬಾರ್ದು. ಯಾಕೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಹೆಣ್ಣಲ್ವ, ನನಗೆ ಹುಡ್ಸಿರೋಳು ಹೆಣ್ಣು ಅಲ್ವಾ, ಆದ್ದರಿಂದ ನನಗೆ ಹುಡ್ಸಿರೋ ಹೆಣ್ಣು ತಾಯಿ, ಅವಳು ಹೆಣ್ಣು ತಾಯಿ, ನನಗೆ ಬಂದಾಗ ಅದು ಹೆಂಡತಿ, ನನಗೆ ಬೇರೆ ಆದಾಗ ಅವಳು ಚಿಗಮ್ಮ, ಅವಳು ಬೇರೆ ರೀತಿಯಲ್ಲಿ ಕಂಡಾಗ ಅವಳು ದೊಡ್ಡಮ್ಮ, ಬೇರೆ ರೀತಿಯಲ್ಲಿ ಕಂಡಾಗ ಅವಳು ಅಕ್ಕ, ಬೇರೆ ರೀತಿಯಲ್ಲಿ ಕಂಡಾಗ ಅವಳು ಅಜ್ಜಿ, ಬೇರೆ ರೀತಿಯಲ್ಲಿ ಕಂಡಾಗ ಅದು ಬೇರೆ ಬೇರೆ ಥರ ಇರುತ್ತೆ. ಆದರೆ ಅವಳು ಹೆಣ್ಣು, ಯಾವತ್ತಿದ್ದರೂ ಹೆಣ್ಣು ಅವಳು. ಯಾಕೆಂದರೆ ಅವಳು ಹೆಣ್ಣಾಗಿ ಅವಳು ಮಾತಾಡಬೇಕಾದ್ರೆ ಅವಳು ಹೆಣ್ಣಲ್ಲೇ ಇರ್ತಾಳೆ. ಶಿಕ್ಷಣದಲ್ಲಿ ಇವಾಗ ಸಾಮಾನ್ಯವಾಗಿ ಸರ್, ಒಂದು ಸಣ್ಣ ಮನೆ ಅಥವಾ ಆಮೇಲೆ ದೊಡ್ಡ ಮನೆ ಯಾವುದಾದ್ರೂ ಇರಲಿ, ಹೆಣ್ಮಕ್ಳು ಅಂದರೆ ಏನು ಓದೋದು ಎಷ್ಟು ಓದಿಸಿದ್ರು ಅಷ್ಟೇ, ಗಂಡನ ಮನೆ ಇದು ಮಾತ್ರ ಫಿಕ್ಸು. ಹೀಗಾಗಿ ಶಿಕ್ಷಣದಲ್ಲಿ ಎಷ್ಟು ಹಿಂದೆ ಉಳಿದಿದೆ ಅಂದರೆ ಮೂಲನೇ ಶಿಕ್ಷಣ ಅಲ್ಲ ಸರ್ ಬೇಕಾಗಿರೋದೆ. ಇವಾಗ ನಾನು ಜಾಬ್ ಕಡೆ ಹೋದ್ರೆ ಜಾಬ್ ಹೆಂಗೆ ಬರುತ್ತೆ, ಶಿಕ್ಷಣದಿಂದನೇ ಬರುತ್ತಲ್ಲ. ಹೀಗಾಗಿ ಶಿಕ್ಷಣ, ಮಹಿಳೆಯರಿಗೆ ಶಿಕ್ಷಣ ಎಷ್ಟು ಕೊಡ್ತೀವಿ ನೋಡ್ರಿ ಸರ್ ನಾವು, ಅಷ್ಟೇನು ಅವರು ಬೇರೆದವ್ರಿಗೆ ಹೇಳ್ತಾರೆ, ಯಾಕಂದ್ರೆ ಅವ್ರು ಎಜುಕೇಟೆಡ್ ಆಗ್ತಾರಲ್ಲ ಫಸ್ಟ್, ಅದಕ್ಕೆ ಅವ್ರು ಬೇರೆದವ್ರಿಗೆ ಹೇಳ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ನಾವು ಎಷ್ಟು ಒತ್ತು ಕೊಟ್ಟು ಮೀನ್ಸ್ ಅವ್ರಿಗೆ ಎಷ್ಟು ಮುಂದುವರಿಯೋಕ್ಕೆ ನಾವು ಹೆಲ್ಪ್ ಮಾಡಿದರೂ ಕಡಿಮೆನೇ ಸರ್. ಶಿಕ್ಷಣದಲ್ಲಿ ನಾವು ಮಹಿಳೆಯರಿಗೆ ಜಾಸ್ತಿ ಒತ್ತನ್ನು ಕೊಡಬೇಕಂತ ನಾನು ಹೇಳ್ತೀನಿ ಸರ್. ಶಿಕ್ಷಣ ಸಿಕ್ಕಿದೆ, ಆದರೆ ಪುರುಷ ಪ್ರಧಾನ ಸಮಾಜದ ಅಡಿಯಲ್ಲೇ ಆ ಶಿಕ್ಷಣ, ಅವಳು ಓದಿ ಗಂಡನ ಚೆನ್ನಾಗಿ ನೋಡಿಕೊಂಡು ಮುಂದಕ್ಕೆ ಬಂದು ಆ ಮನೆ ಬೆಳಗಿದ್ರೆ ಸಾಕು ಅನ್ನೋ ಸಿದ್ಧಾಂತಕ್ಕೆ ಒಳಗಾಗ್ಬಿಟ್ಟಿದೆಯಾ ಹೊರತು ಅವಳು ಒಬ್ಬಳು ವ್ಯಕ್ತಿಯಾಗಿ ಗೌರವಿಸಲ್ಪಡಬೇಕು ಅನ್ನೋದು ಇನ್ನೂ ಸಂಪೂರ್ಣ ಆಗಲಿಲ್ಲ. ಅವಳ ಹಕ್ಕು ಅವಳಿಗೆ ಸಂಪೂರ್ಣ ಸಿಗಲಿಲ್ಲ. ಮನೆಯಲ್ಲಾಗಲಿ ಹೊರಗೆ ಆಗಲಿ ಇಂಥವ್ರ ಗಂಡ ಇಂಥವ್ರ ಮಗಳು ಅಂತ ಗುರುತಿಸೋ ಅಂಥ ಒಂದು ಜಾಯಮಾನ ಇದೆಯೇ ಹೊರತು ಅವಳಿಗೂ ಒಂದು ಹೃದಯ ಇದೆ, ಅವಳಿಗೂ ಒಂದು ವ್ಯಕ್ತಿತ್ವ ಇದೆ ಅಂತ ಎಷ್ಟೋ ಗಂಡಸರು ತಾವು ಆ ಪ್ರತಿಷ್ಠೆಗೋಸ್ಕರ ಹೆಂಡತಿ ಹೆಸರನ್ನೇ ಮರೆಮಾಚ್ತಾರೆ, ಜೊತೆ ಅಥವಾ ಪ್ರತಿಷ್ಠೆಗೋಸ್ಕರ ಹೆಂಡತಿ ಹೆಸರನ್ನ ಉಳಿಸ್ಕೊಳ್ತಾರೆ. ಅಂದರೆ ಅವಳೊಂದು ಆಸ್ತಿ ಥರನೋ ಒಂದು ವಸ್ತು ಥರನೋ ಬಳಕೆ ಆಗ್ತಿದ್ದಾಳೆ ಹೊರತು ಮನೆಯಲ್ಲಿ ಭೋಗ ವಸ್ತು. ವಿದ್ಯಾವಂತಳಾಗಿ ಮಾಡೋದು ಕೂಡ ಎಲ್ಲೋ ಅಪರೂಪಕ್ಕೆ ಮುಂದುವರೆದಿರಬಹುದು, ಆದರೆ ಆ ಒಂದು ಪರ್ಸೆಂಟೇಜ್ ಇದೆಯಲ್ಲ ಅದು ತುಂಬ ಕಡಿಮೆ ಇದೆ. ಐ ಥಿಂಕ್ ಎಡ್ಯುಕೇಷನ್ ವೈಸ್ ವಿಮೆನ್ ಹ್ಯಾವ್ ರಿಸೀವ್ಡ್ ಎಡ್ಯುಕೇಷನ್ ಆ್ಯಂಡ್ ದಟ್ ಈಸ್ ಒನ್ ವೇ ಇನ್ ವಿಚ್ ದೇ ಕ್ಯಾನ್ ಕಮ್ ಫಾರ್ವರ್ಡ್ ಆ್ಯಂಡ್ ದೇ ಆರ್ ಡೂಯಿಂಗ್ ಅ ಗ್ರೇಟ್ ಡೀಲ್. ದೇ ಆರ್ ಎಂಟ್ರಿಂಗ್ ಇನ್ ಟು ಪ್ರೊಫೆಷನ್ಸ್ ಇನ್ ಟು ಡಿಸಿಪ್ಲಿನ್ಸ್ ದಟ್ ದೇ ನೆವರ್ ಹ್ಯಾಡ್ ಆಕ್ಸೆಸ್ ಟು. So I wouldn't say that women are, you know, completely, you know, oppressed or anything like that. I would say women are moving forwards, and the institutional structures that we have today are male. So we have to change them to accommodate women. Only when that happens, maybe women can gain some kind of equality and some kind of leadership within these institutions. But I wouldn't say that, I mean, there is two groups, one is the oppressed and one is the oppressor. I would say it's a changing kind of thing. And even men can be oppressed. I mean, I would say that patriarchy is oppressive even to men, because even men have certain roles that they have to play. For example, a man, I tell my students, the boys have to go out and start working. Whereas for a woman, there's a choice. If she does not like her work, she can change it. Because the onus of looking after the family economically is not so much in a woman as it is in a man. So patriarchy is oppressive to both of them. Yes, and also much of the feminism that we speak about, I think, is middle class liberal feminism. ನಮ್ಮ ರಾಜಕೀಯದಲ್ಲಿ ಕೂಡ ಏನಾಗ್ತದೆ ಅಂದರೆ ಮಹಿಳೆಯರು ಸ್ವಲ್ಪ ಆ್ಯಕ್ಟಿವ್ ಆಗಿ ಮುಂದೆ ಹೋಗ್ತಾರೆ ಅಂತಾದರೆ ಅವರನ್ನು ಸ್ವಲ್ಪ ಹಿಂದೆ ಹೇಗಾದರೂ ಇಳಿಬೇಕು ಅಂಥೇಳಿ ಎನ್ಸು ತುಂಬ ಕಡೆ ನಡೆದಿದೆ. ನಮ್ಮ ಹತ್ರ ಕೂಡ ಹೇಳ್ತಾರೆ ಹೀಗೆ ನಡೀತಾ ಇದೆ, ಹೀಗೆ ನಡೀತಾ ಇದೆ ಅಂತ. ಅದು ನಿಜವಾಗ್ಲೂ ಆಗಬಾರ್ದು, ಅದರ ಒಂದು ಅದು ನಡಿಬಾರ್ದು ಎನ್ನುವ ಉದ್ದೇಶಕ್ಕಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನನಗೆ ಅತ್ಯಂತ ಖುಷಿ. ಯಾಕಂದರೆ ಒಂದು ಮಹಿಳೆಯರ ದೌರ್ಜನ್ಯದ ವಿರುದ್ಧ ಒಂದಿಷ್ಟು ಜನ ಸಂಖ್ಯೆಯಲ್ಲಿ ಇದ್ದಾರೆ ಜನ ಅಂದರೆ ಖಂಡಿತ ಒಂದಲ್ಲ ಒಂದು ದಿನ ಸರಿಯಾದ ಸ್ಥಾನಮಾನ ಮಹಿಳೆಯರಿಗೆ ಸಿಗ್ಬೋದು. ಈಗ ಏನಾಗಿದೆ ಅಂದರೆ ವೇದಿಕೆಗಳಲ್ಲಿ ನಾವು ಹೇಳ್ತೇವೆ ಸ್ಥಾನಮಾನ ಕೊಡಬೇಕು ಹಾಗೆ ಹೀಗೆ ಅಂತ, ಆದರೆ ಎಲ್ಲ ಕಡೆ ಕೂಡ ಸಾಧಾರಣವಾಗಿ ಅದನ್ನು ಗಮನಿಸ್ತೇವೆ ಎಲ್ಲೋ ಒಂದು ಸ್ವಲ್ಪ ಎಡವಟ್ಟಾಗಿದೆ ಅಂಥೇಳಿ.